ಇಲ್ಲೇ ಹೊಡೆ ನಾನು ನೀರಲ್ಲಿ ತೊಳೆ ತೊಳೆದು ಇದಕ್ಕೆ ಹಾಕು. ಬೂದು ಕುಂಬಳಕಾಯಿಯನ್ನು ಉಪಯೋಗಿಸಿಕೊಂಡು ಒಂದು ಸ್ವೀಟ್, ಸಾಧಾರಣ ಕಾಶಿ ಹಲ್ವಾ ಇತ್ಯಾದಿ ಎಲ್ಲ ಮಾಡೋದುಂಟು. ಇದೊಂದು ಸ್ಪೆಷಲ್ ಆಗಿರುವಂಥ ಸ್ವೀಟ್, ನಮ್ಮ ಶರ್ಮಣ್ಣನದ್ದೊಂದು ಪಾಕ ಇದು. ಹಾಗೆ ವಿಶೇಷವಾದಂಥ ಪಾಕವನ್ನು ಇವತ್ತು ನಾವು ಈ ಬೂದು ಕುಂಬಳಕಾಯಿ ಉಪಯೋಗಿಸಿಕೊಂಡು ಮಾಡಲಿಕ್ಕಿದ್ದೇವೆ. ಸಂಪನ್ನ ಅಂತೇಳಿ ಹೆಸರು. ಹೆಂಗಿದ್ದಲ್ಲ ಅದು ಹೋಗಲಿ, ತೊಂದರೆ ಇಲ್ಲ, ಅದಿರಲಿ. ಇವತ್ತೊಂದು ಸಾಧಾರಣ ಒಂದು 30-35 ಕೆ ಜಿ, 40 ಕೆ ಜಿ ಅಷ್ಟು ನಾವು ಸ್ವೀಟ್ ಮಾಡ್ಲಿಕ್ಕಿದ್ದೇವೆ. ಅಲ್ಲ, ಸ್ವೀಟ್ 20 ಕೆ ಜಿ. ಹಾಂ, ಸ್ವೀಟ್ 20 ಆಗ್ತದೆ, ಆದರೆ ಕುಂಬಳಕಾಯಿ ಅಷ್ಟು 40 ಕೆ ಜಿವರೆಗೆ ಉಂಟು. ಇದನ್ನೇನು ಕೊರೆದು ಅದಿದೆಲ್ಲ ವ್ಯವಸ್ಥೆ ಮಾಡುವ. ಊರಿನಲ್ಲಿಯೇ ಬೆಳೆದಂತಹ ಒಂದು ಬೂದುಗುಂಬಳ, ನಮ್ಮಲ್ಲಿ ಮನೆಯಲ್ಲಿ ಹತ್ತಿರದವರ ಕೃಷಿಕರ ಮನೆಯಲ್ಲಿ ಬೆಳೆದಂತಹ ಕುಂಬಳಕಾಯಿ, ಒಳ್ಳೆ ಒಳ್ಳೆಯದು. ಮೇಲಾರ ಹೊಡೋಗೆಲ್ಲ ತಗದೇ ಮಾಡುವ. ಈಗ ಇನ್ನೂ ಇದಾಗ ಎಂಬಿಡೆ ಕೆಂಬಿಡೆ ಅಂತ 25 ಅದಕ್ಕೆ ಅಲ್ಲ. ಕುಂಬಳಕಾಯಿ ಸುಮಾರು ಕೊರಿಲಿಕ್ಕೆ ಇರುವಾಗ ಉಂಟಲ್ಲ, ಕೈ ಒಂದು ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಬೇಕು. ಅದು ಕೈ ಇಡೀ ಹುಳಿಗೆ ಉಂಟಲ್ಲ, ಅದಾಗಿ ಹೋಗ್ತದೆ. ಈಗ ಇಲ್ಲಿ ಒಂದು 10-40 ಕೆ ಜಿ ಕುಂಬಳಕಾಯಿ ಉಂಟು. ನಾವು ಹಾಗೆ ಅವತ್ತು ಅಡಿಗೆಗೆಲ್ಲ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಕುಡುಪು ಬ್ರಹ್ಮಕಲಶದ ಸಮಯದಲ್ಲಿ ಒಮ್ಮೆ ಕಾಶಿ ಅಲ್ಲೂ ಮಾಡಲಿಕ್ಕೆ ಹೊರಟಿದ್ದೇವೆ. ಶರ್ಮಣ್ಣ ಒಂದು 5 ಕ್ವಿಂಟಾಲ್ನ ಮೇಲೆ ಇತ್ತು ಕುಂಬಳಕಾಯಿ. ಕೈ ನೀರು ಕರಗಿ ಕೊರೆದು ಕೊರೆದು ಮತ್ತೆ ಲಾಸ್ಟಿಗೆ ತುರಿದು ಅದನ್ನು ತುರಿಲಿಕ್ಕೆಲ್ಲ ಹಾಗೆ ಹಾಂ ಹಾಗೆ ಎಲ್ಲ ಕೆಲಸ ಎಲ್ಲ ಆಗಿ ಆಗುವಾಗ ಕೈ ಅಂತೂ ಲಗಾಡಿ ಹೋಗಿದೆ. ಫ್ರೆಂಡ್ಸ್, ಇದೀಗ ನಮ್ಮ ಕುಂಬಳಕಾಯಿಯ ಪಲ್ಪು ಸಾಧಾರಣ ಒಂದು 25 ಕೆ ಜಿ ಅಷ್ಟು ಉಂಟಾಯಿತು. ಚೆನ್ನಾಗಿ ಆಗ್ತಾ ಇದ್ದೇವೆ. ಇದೊಂದು ನಮ್ಮ ಹಲ್ವ ಗಾಯಿಸುವಂತಹ ಮೆಷಿನ್. 1 ವರ್ಷ ಮೊದಲೇ ನಾವು ಇದರಲ್ಲಿ ಒಂದು ಹಲಸಿನಣ್ಣಿನ ಹಲ್ವವನ್ನು ಮಾಡುವ ವೀಡಿಯೋವನ್ನು ಹಾಕಿದ್ದೆ ಚಾನಲ್ ಉಂಟು, ನೋಡಲಿಲ್ಲ ಅಂತೇಳಿ ನೋಡಿ, ಐ ಬಟನ್ನಲ್ಲಿ ವೀಡಿಯೋವನ್ನು ಕೊಟ್ಟಿರ್ತೇನೆ. ಇದು ನಮ್ಮ ಅರ್ಧ ಕೆಲಸವನ್ನು ಕಡಿಮೆ ಮಾಡ್ತದೆ, ಅದಕ್ಕೋಸ್ಕರ ಮಿಷನ್ನಲ್ಲಿ ಕಾಯಿಸುವಂಥದ್ದು. ಫ್ರೆಂಡ್ಸ್, ಈ ಸಂಪನ್ನ ಅಂತ ಹೇಳುವಂಥ ಸ್ವೀಟನ್ನು ನಮ್ಮ ಶರ್ಮಣ್ಣ ಅದನ್ನು ಮೊತ್ತಮೊದಲ ಬಾರಿಗೆ ಬಿಡುಗಡೆ ಮಾಡಿರುವಂಥದ್ದು. ಈಗಾಗಲೇ ಒಂದು ಕೃಷಿ ಮೇಳ ಆಯಿತು ಸಾರಡ್ಕದಲ್ಲಿ ಮೊನ್ನೆ. ಹಾಗೆ ಅಲ್ಲಿ ಸಂಪನ್ನ ಅಂತ ಹೇಳುವಂಥ ಸ್ವೀಟನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೆ ಅವರ ಜೊತೆ ಅದನ್ನು ಯಾಕೆ ಅಂತ ಎಂಥ ವಿಷಯ ಅಂತೇಳಿ ಕೇಳುವ. ಶರ್ಮಣ್ಣ, ಈ ಸಂಪನ್ನ ಅಂತ ಹೇಳುವಂಥ ಹೆಸರನ್ನು ಯಾಕೆ ಈ ಸ್ವೀಟಿಗಿಟ್ರಿ? ಈಗ ಕುಂಬಳಕಾಯಿಯನ್ನು ಕುಂಬಳಕಾಯಿಯ ಹಲ್ವವನ್ನು ತುಂಬ ಜನ ಇಷ್ಟಪಡ್ತಾರೆ, ಎಲ್ಲರಿಗೂ ಗೊತ್ತಿದ್ದದ್ದೇ. ಆದರೆ ಆ ಕುಂಬಳಕಾಯಿ ಹಲ್ವ ಮಾಡುವಾಗ ಅದರ ನೀರು ಆರಲಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ. ಆ ನೀರು ಬಸಿದು ತೆಗೆದ್ರೆ ನಿಜವಾದ ಕುಂಬಳಕಾಯಿಯ ಪರಿಮಳ ಉಳಿಯುವುದಿಲ್ಲ ಸಿಹಿ ತಿಂಡಿಯಲ್ಲಿ. ಅದಕ್ಕೆ ಬೇಕಾಗಿ ಆ ನೀರು ನಮಗೆ ಬೇಕು, ಜೊತೆಗೆ ಬೇಗ ಸ್ವೀಟ್ ಆಗಬೇಕು. ಅದಕ್ಕೆ ಬೇಕಾಗಿ ಆ ನೀರನ್ನು ಎಳೆದುಕೊಳ್ಳುವಂಥ ಒಂದು ಇದು ಅಕ್ಕಿ ಉದಾಹರಣೆಗೆ.
ಅಕ್ಕಿಯನ್ನು ಆ ಕುದಿಯುತ್ತಾ ಇರುವಂಥ ಕುಂಬಳಕಾಯಿ ಪಲ್ಪಿಗೆ ಹಾಕಿ ಅದು ಬೆಂದಾಗ ತನ್ನಷ್ಟಕ್ಕೆ ನೀರು ಆರ್ತದೆ, ಸ್ವಲ್ಪ ಬೇಗ ನಮ್ಮ ಪಾಕಕ್ಕೆ ಬರ್ತದೆ. ಹಾಗಾಗಿ ಅದಕ್ಕೆ ಅಕ್ಕಿ ಹಾಕುವ ಅಕ್ಕಿ ಹಾಕಿ ಅದು ಅನ್ನ ಆಗ್ತದೆ, ಕುಂಬಳಕಾಯಿ ನೀರಿನಲ್ಲೇ ಅನ್ನ ಆಗ್ತದೆ. ಹಾಗೆ ಮತ್ತು ಅದು ತುಪ್ಪ ಮತ್ತು ಇದು ಗೇರುಬೀಜ ಇವುಗಳಿಂದೆಲ್ಲ ಸಂಪನ್ನಗೊಳ್ಳುವುದರಿಂದಾಗಿ ಅನ್ನವೂ ಸೇರಿತು. ಕುಂಬಳಕಾಯಿಯಲ್ಲಿ ಆಗ ಒಂದು ಸಂಪನ್ನ ಅಂತ ಹೆಸರಿಡುವ ಅಂತ ಕಂಡಿತ್ತು ನನಗೆ. ಕುಂಬಳಕಾಯಿ ಹಲ್ವ ಎಲ್ಲರಿಗೂ ಇಷ್ಟ, ಹಾಗೆ ಕುಂಕುಮ ಕೇಸರಿ ಹಾಕಿದ ಅನ್ನ ಕೇಸರಿ ಬಾತು ಕೂಡ ಇಷ್ಟವೇ. ಅದರ ಎರಡರ ಸವಿಗಳನ್ನು ಕೂಡ ಒಟ್ಟಿಗೆ ಸವಿಯಂಥ ಖುಷಿ ನೋಡುವ ಹೇಗಾಗ್ತದೆ ಅಂತ ಹೇಳುವ ಉದ್ದೇಶದಿಂದ ಆ ರೀತಿ ಮಾಡಲಿಕ್ಕೆ ಕಾರಣ. ಹಾಗಾಗಿ ಈಗ ನಾವೆಂತ ಮಾಡಿದ್ದೇವೆ, ಈ ಕುಂಬಳಕಾಯಿ ಪಲ್ಪನ್ನು ಮೆಷಿನ್ಗೆ ಹಾಕಿಟ್ಟಿದ್ದೇವೆ. ಅದು ಕುದಿಯಲಿಕ್ಕೆ ಶುರು ಆಗುವಾಗ ನಾವು ಅದಕ್ಕೆ ತೊಳೆದ ಅಕ್ಕಿಯನ್ನು ಹಾಕ್ತೇವೆ. ಸುಮಾರು 25 ಕೆ ಜಿ ಪಲ್ಪ್ ಹಾಕಿದ್ದೇವೆ, ಅದಕ್ಕೆ ಸುಮಾರು 1 ಕೆ ಜಿಯಷ್ಟು ಅಕ್ಕಿ. ಆ ಅಕ್ಕಿ ನೀರಿನಲ್ಲಿ ಬೆಂದರೆ ಕೊಳೆ ಅಥವಾ ಮುಸುರೆ ಅಂತ ಹೇಳ್ತಾರೆ. ಆದರೆ ನಾವಿಲ್ಲಿ ಇದನ್ನು ಕುಂಬಳಕಾಯಿ ನೀರಿನಲ್ಲಿ ಬೇಯಿಸ್ತಾ ಇದ್ದೇವೆ, ಕುಂಬಳಕಾಯಿಯೊಂದಿಗೆ ಬೇಯಿಸ್ತಾ ಇದ್ದೇವೆ. ಹಾಗಾಗಿ ಅದರ ಆ ಮುಸುರೆ ಅಂಶ ಅಂತ ಹೇಳುವಂಥ ಒಂದು ನಾವು ಒಂದು ನಂಬಿಕೆ ಅದು ಅದು ಅದರಲ್ಲಿ ಸೈಂಟಿಫಿಕಲ್ ಆಗಿ ಏನು ದೊಡ್ಡ ಸಂಗತಿ ಇಲ್ಲ ಅದು. ಆದರೆ ನಾವು ನಮ್ಮ ಪರಂಪರೆಯಲ್ಲಿ ಅದು ಬೆಳೆದು ಬಂದಿದೆ. ನಮ್ಮ ಹಿರಿಯರಿಗೊಂದು ನಂಬಿಕೆ ಇತ್ತು, ನೀರು ಹೊರತುಪಡಿಸಿದ ಯಾವುದಾದರೂ ದ್ರವ ರೂಪದ ವಸ್ತುಗಳು, ತರಕಾರಿಯ ರಸ ಇರ್ಬೋದು, ಕುಂಬಳಕಾಯಿ ರಸ ಇರ್ಬೋದು, ಮುಳ್ಳು ಸೌತೆ ರಸ ಇರ್ಬೋದು, ಅಥವಾ ಬಾಳೆದಿಂಡಿನ ರಸ, ಮುಖ್ಯವಾಗಿ ಬಾಳೆದಿಂಡಿನಲ್ಲಿ ತುಂಬ ರಸ ಸಿಗ್ತದೆ, ಹಾಗೆ ಬಾಳೆದಿಂಡಿನ ರಸವನ್ನು ಉಪಯೋಗಿಸಿ ಚಕ್ಕುಲಿ ವಡೆ ಮುಂತಾದ ತಿಂಡಿಗಳನ್ನು ಮಾಡ್ತಿದ್ರು. ಮುಂಚಿನ ದಿವಸ ಮಾಡಿದರೂ ಕೂಡ ಅದು ಮುಸುರೆ ಆಗೋದಿಲ್ಲ ಅಂತ ಹೇಳುವ ಒಂದು ನಂಬಿಕೆ. ಅದು ನಾವು ಪ್ರಶ್ನೆ ಮಾಡುವಾಗಿಲ್ಲ, ಯಾಕೆಂದರೆ ಹಿಂದಿನವರ ನಂಬಿಕೆ ಆಗಿತ್ತು, ಈಗೆಲ್ಲ ಆ ನಂಬಿಕೆ ಹೊರಟೋಗಿದೆ. ಆದರೆ ಆ ಹಿಂದಿನವರು ಯಾವುದೇ ಒಂದು ಬದ್ಧತೆ ಇದ್ದರೆ ಅದನ್ನು ಅಷ್ಟು ಪ್ರಾಮಾಣಿಕವಾಗಿ ಅದು ಆ ಬದ್ಧತೆಗೆ ಸರಿಯಾಗಿ ನಡ್ಕೊಳ್ತಿದ್ರು. ನಮಗೆ ಆಶ್ಚರ್ಯ ಆಗ್ತಿತ್ತು ಶಾಲೆಗೆ ಹೋಗುವ ಮಕ್ಕಳಿಗೆ ಇದೆಲ್ಲ ಎಂಥದಪ್ಪ ಅಂತ. ಆದರೆ ಅವರ ನಂಬಿಕೆಯನ್ನು ನಾವು ಪ್ರಶ್ನೆ ಮಾಡುವ ಹಾಗಿರಲಿಲ್ಲ, ಅದು ಅವರ ನಂಬಿಕೆ. ಈಗಲೂ ಹಾಗೆಯ ಒಬ್ಬರು ಒಂದು ನಂಬಿಕೆ ಇಟ್ಟುಕೊಂಡ್ರೆ ಅದನ್ನು ನಾವು ಪ್ರಶ್ನೆ ಮಾಡುವಾಗಿಲ್ಲ, ಇನ್ನೊಬ್ಬರಿಗೆ ತೊಂದರೆ ಆಗದಿದ್ದರೆ ನಮಗೇನಂತೆ ಅಂತ ಕಾಣ್ತದೆ. ಇದೀಗ ಕುಂಬಳಕಾಯಿಯ ಪಲ್ಪ್ ಚೆನ್ನಾಗಿ ಕುದಿಲಿಕ್ಕೆ ಶುರುವಾಗಿದೆ. ಇಷ್ಟಾಗುವಾಗ ಇನ್ನೀಗ ನಾವು ಚೆನ್ನಾಗಿ ತೊಳೆದಿರುವಂತಹ ಸೆಕೆಂಡ್ ಅಕ್ಕಿಯನ್ನು ಇದಕ್ಕೆ ಸೇರಿಸಿಕೊಳ್ಳೋದು. ಸ್ಟೀಮ್ ಅಕ್ಕಿ ಆದರೆ ಇದರಲ್ಲಿ ಬೇಯುವುದಿಲ್ಲ. ಎಷ್ಟು ಸೇರಿಸಬೇಕು ಅಂತೇಳಿ ಕೇಳಿದರೆ ನಾವು 1 ಕೆ ಜಿ ಪಲ್ಪಿಗೆ 1 ಮುಷ್ಟಿಯಷ್ಟು ಅಕ್ಕಿಯನ್ನು ಸೇರಿಸಿಕೊಳ್ಳುವಂಥದ್ದು. ಇನ್ನೀಗ ತುಪ್ಪ ಹಾಕೋದು ಅದಕ್ಕೆ, ಅಕ್ಕಿ ಹಾಕಿದ ತುಪ್ಪದಲ್ಲಿ ಬೇಯ್ತದೆ ಅದು. ಹಾಗೆ ನಾವು ಇದಕ್ಕೆ 25 ಕೆ ಜಿಗೆ ಸುಮಾರು 1.5 ಕೆ ಜಿಯಷ್ಟು ತುಪ್ಪ ನಾವು ಈಗ ಹಾಕಲಿಕ್ಕಿದೆ, ಯಾಕೆಂದರೆ 1 ಕೆ ಜಿ ಅಕ್ಕಿ ಹಾಕಿದ್ದೇವೆ. ಶರ್ಮಣ್ಣ, ಇನ್ನೀಗ ಈ ಅಕ್ಕಿ ಹಾಕಿದ ಮೇಲೆ ಎಷ್ಟು ಹೊತ್ತು ಬೇಕಿದೆ ಸರಿಯಾಗಿ? ಇದು ಸುಮಾರು 3/4 ಗಂಟೆ ಸಾಮಾನ್ಯ. ಇದು ಸಹಜವಾಗಿ ನೀರಿನಲ್ಲಿ ಬೇಯೋದಕ್ಕಿಂತ ಸ್ವಲ್ಪ ಹೆಚ್ಚು ಹೊತ್ತು ತಗೊಳ್ತದೆ ಅದು, ಯಾಕೆಂದರೆ ಕುಂಬಳಕಾಯಿಯ ಹುಳಿ ಅಕ್ಕಿಯನ್ನು ಪಕ್ಕನೆ ಬೇಯಲಿಕ್ಕೆ ಬಿಡ್ತಾ ಇಲ್ಲ ಅಂತ ಕಾಣ್ತದೆ. ಹಾಗಾಗಿ ಒಂದು ಅದು ಮಾಮೂಲಿಯಾಗಿ 1/4 ಗಂಟೆಯಲ್ಲಿ ಬೇಯುವಂಥದ್ದು, ಇದಕ್ಕೆ ಇದರಲ್ಲಿ 3/4 ಗಂಟೆ ತಗೊಳ್ತದೆ. ಫ್ರೆಂಡ್ಸ್, ಇದೀಗ ನೋಡಿ ನಾವು ಹಾಕಿದಂಥ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಾಯಿತು. ಇನ್ನೀಗ ನಾವು ಸಕ್ಕರೆ ಹಾಕುವಂಥದ್ದು ಇರೋದು. ಇವತ್ತೀಗ ಮಾಡ್ತಾ ಇರುವಂಥದ್ದು ಸಾವಯವ ಸಕ್ಕರೆಯ ಪಾಕ. ಹಾಗೆ ನೋಡಿ, ಇನ್ನೀಗ ಇದಕ್ಕೆ 7.5 ಕೆ ಜಿಯಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. 25 ಕೆ ಜಿ ಪಲ್ಪಿಗೆ 1 ಕೆ ಜಿಯಷ್ಟು ಅಕ್ಕಿ ಹಾಕಿದೆ, 7.5 ಕೆ ಜಿಯಷ್ಟು ಸಕ್ಕರೆ, 1.5 ಕೆ ಜಿಯಷ್ಟು ತುಪ್ಪ. ಪಾಕ ಬರ್ತಾ ಇದ್ದಾಗೆ ಇಲ್ಲಿ 1/4 ಕೆ ಜಿಯಷ್ಟು ಗೇರುಬೀಜ, ಬಿಸಿ ನೀರಿನಲ್ಲಿ ನೆನೆಸಿಟ್ಟಂತಹ ಕುಂಕುಮ ಕೇಸರಿ 2 ಗ್ರಾಮಿನಷ್ಟು, ಈಗ ಪಾಕ ಆಯ್ತಾ ಅಂತೇಳಿ ನೋಡಿದ ಹೇಗೆ ಅಂತ ಹೇಳಿದ್ರೆ ನೋಡಿ, ಈ ರೀತಿಯಾಗಿ ಸೌಟಿಗೆ ಹಲ್ವಾ ಅಂಟದ ರೀತಿಯಲ್ಲಿ ಆದ್ರೆ ಆಯ್ತಲ್ಲ. ಸಂಪನ್ನೆಲ್ಲ ಇದಕ್ಕೆ ಹಾಕಿ ಟ್ರೇಯಲ್ಲಿ ಹೀಗೆ ನೈಸ್ ಮಾಡಿದರೆ ಆಯಿತು, ಕಟ್ಟಿಂಗಿಗೆ ಸರಿಯಾಗಿ ಬರ್ತದೆ ಅಂತೇಳಿ. ಇದು ನಮ್ಮ ಇದಕ್ಕೆ ಶರ್ಮಣ್ಣದ ಒಂದೊಂದು ಟೂಲುಗಳು ನೋಡಿ. ಸಾವಯವ ಸಕ್ಕರೆ ಹಾಕಿದ ಕಾರಣ ಬಣ್ಣ ಕಪ್ಪು ಬಂದಿದೆ, ನಮ್ಮ ಮಾಮೂಲಿ ಸಕ್ಕರೆ ಹಾಕಿದರೆ ಬಿಳಿ ಬಣ್ಣವಾಗಿ ಬರ್ತದೆ. ಆದರೆ
ರುಚಿಯಲ್ಲಿ ಹಾಗೆ ದೊಡ್ಡ ಎಂಥ ವ್ಯತ್ಯಾಸ ಬರುವುದಿಲ್ಲ. ಅದೆರಡೆಯಲ್ಲಿ ನೋಡಿ ಆ ಗೇರು ಬೀಜಗಳು ಅದರಲ್ಲಿ ಅಬ್ಬರಿಸ್ತಾ ಉಂಟು. ಫ್ರೆಂಡ್ಸ್, ಇದೀಗ ಸಂಪನ್ನೆಲ್ಲ ಚೆನ್ನಾಗಿ ತಣಿದಿದೆ. ಸಾಧಾರಣ ನಾವೀಗ ಅಂದರೆ ತುಂಬ ಪ್ರಮಾಣದಲ್ಲಿ ಮಾಡಿದ ಕಾರಣ ಒಂದು ದಿವಸ ಫುಲ್ ತಣಿಲಿಕ್ಕೆ ಅಂತೇಳಿ ಬಿಟ್ಟಿದ್ದೇವೆ. ಇಲ್ಲಾದ್ರೆ ಒಂದು ಎಂಟು ಎರಡು ಗಂಟೆ ಆಗುವಾಗ ತಣಿತದೆ ಆಲ್ಮೋಸ್ಟ್. ಮರದ ಟ್ರೇ ಇದರಲ್ಲಿ ಒಂದು ಬದಿಯ ಇದನ್ನು ನೋಡಿ ಈ ರೀತಿಯಾಗಿ ತೆಗೆದು ಇದನ್ನು ಕಟ್ ಮಾಡಲಿಕ್ಕೆ ಇದನ್ನು ಸ್ಕೇಲ್ನ ರೀತಿಯಲ್ಲಿ ಉಪಯೋಗ ಮಾಡ್ಬೋದು. ಇದೆಂತ ಪಿಜ್ಜಾ ಕಟ್ಟರ್? ಪಿಜ್ಜಾ ಕಟ್ಟರ್ ಉಳ್ಳಿ ಹೇಳ್ತಾವೆ. ನೋಡಿ ಬೇಕಾದ ರೀತಿಯಲ್ಲಿ ಕಟ್ ಮಾಡಿ ಹೀಗೆ ತೆಗಿಲಿಕ್ಕೆ ಆಗ್ತದೆ. ತಗೊಳ್ಳಿ, ನಮ್ಮ ಗೆಸ್ಟ್ಗಳಿದ್ದಾರೆ ಅವರಿಗೆ ಕೊಡುವ ಹಾಗೆ. ಶರ್ಮಣ್ಣ ತಗೊಳ್ಳಿ, ಮಾಡಿದವರು ತಿನ್ನದಿದ್ರೆ ಹೀಗೆ ಹೇಗಾಗಿದೆ ಅಂತೇಳಿ ಅವರು ಹೇಳ್ತಾರೆ ನೋಡು ಹೇಗೆ ಅಂತೇಳಿ. ಜೆನ್ಯೂನ್ ಒಪಿನಿಯನ್, ನಮಗೆ ಕೂಡ ತಿನ್ನು ಅಂತೇಳಿ ಆಸೆ ಆಗ್ತದೆ. ಮೊದಲೇ ಮಾಡಿ ತಿಂದಾಗಿದೆ. ಹೇಗಾಯ್ತು? ಸೂಪರ್. ನನಗೆ ಕಾಶಿ ಅಲ್ವಾ ಭಾರಿ ಇಷ್ಟ. ಅವಳಿಗೆ ಅನ್ನದ ಕೇಸರಿ ಅತಿ ಇಷ್ಟ. ಇದೀಗ ಇಬ್ಬರು ಹೇಳಿ ಮಾಡಿಸಿದ ಹಾಗೆ ಆಗಿದೆ. ಒಟ್ಟಿಗೆ ಸಿಕ್ಕಿತ್ತು ಎರಡು ಕೂಡ. ಸದ್ಯಕ್ಕೂ ಭಾರಿ ರುಚಿಯಾಗಿರುವಂತ ಒಂದು ರೀತಿಯ ಸ್ವೀಟ್ ಶರ್ಮಣ್ಣ ಅವರು ಟ್ರೈ ಮಾಡಿದಂತಹ ಒಂದು ಸಂಪನ್ನ ಭಾರಿ ಒಳ್ಳೇದಾಗಿದೆ ಅಲ್ಲ. ಒಂದು 15 ದಿವಸ ಶೆಲ್ಫ್ ಲೈಫ್ ಇರ್ಬೋದು ಇದಕ್ಕೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ಹೊಸತೊಂದು ನಮ್ಮ ಪ್ರಯತ್ನ ನಿಮಗೆ ಖಂಡಿತವಾಗಿ ಇಷ್ಟ ಆಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.